ಹಲೋ ಗೈಸ್, ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಫಸ್ಟ್ ಟೆಸ್ಟ್ ಮ್ಯಾಚ್ನಲ್ಲಿ ದೊಡ್ಡ ಹೈಡ್ರಾಮಾ ನಡೆದಿದೆ ಅಂತಲೇ ಹೇಳ್ಬೋದು. ಹೇಗಿತ್ತು ಆ ಒಂದು ಹೈಡ್ರಾಮಾ, ಏನಾಯಿತು, ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಟೀಮ್ ಇಂಡಿಯಾದ ವಿಕೆಟ್ ಕೀಪರ್ ಇಶಾನ್ ಕಿಶನ್ ಅವರ ಮೇಲೆ ರೋಹಿತ್ ಶರ್ಮಾ ಅವರು ಗರಂ ಆಗಿದ್ದಾರೆ. ಯಾಕೆ ಗರಂ ಆದ್ರಪ್ಪ ಅಂದರೆ, ಇಶಾನ್ ಕಿಶನ್ ಅವರು 19 ಎಸೆತಗಳನ್ನು ಆಡಿದ್ರು, ಯಾವುದೇ ರೀತಿ ರನ್ಗಳನ್ನು ಹೊಡೆದಿರಲಿಲ್ಲ. ಟೀಮ್ ಇಂಡಿಯಾ ಡಿಕ್ಲೇರ್ ಕೊಡೋದಕ್ಕೆ ರೆಡಿಯಾಗಿದ್ರು. ಡಿಕ್ಲೇರ್ ಕೊಡೋ ಟೈಮಲ್ಲಿ ಒಂದು 20-30 ರನ್ ಎಕ್ಸ್ಟ್ರಾ ಹೊಡಿಬೇಕಾಗಿತ್ತು. ಆದರೆ ಇಶಾನ್ ಕಿಶನ್ ಅವರು 19 ಬಾಲ್ ಆಡಿ ಯಾವುದೇ ರೀತಿ ರನ್ಗಳನ್ನು ಹೊಡೆದಿರಲಿಲ್ಲ. ಅದಕ್ಕೆ ರೋಹಿತ್ ಶರ್ಮಾ ಅವರು ಇಶಾನ್ ಕಿಶನ್ ಅವರ ಮೇಲೆ ಗರಂ ಆಗಿದ್ರು. ಡ್ರೆಸ್ಸಿಂಗ್ ರೂಮ್ ಇಂದಲೇ ಇಶಾನ್ ಕಿಶನ್ ಅವರಿಗೆ ಹೇಳ್ತಾ ಇದ್ರು ಅಂತ ಹೇಳ್ಬೋದು, ಏನು ಮಾಡಬೇಕು ಅಂತ. ಇದೊಂಥರ ದೊಡ್ಡ ಹೈಡ್ರಾಮಾನೇ ಆಯಿತು ಅಂತ ಹೇಳ್ಬೋದು. ವೆಸ್ಟ್ ಇಂಡೀಸ್ ತಂಡದ ವಿರುದ್ಧ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಮ್ಯಾಚು ಹೇಗಿತ್ತಪ್ಪ ಅಂತ ನನ್ನ ಕೇಳಿದ್ರೆ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಸೂಪರಾಗಿ ಪರ್ಫಾರ್ಮೆನ್ಸ್ ಕೊಟ್ರ ಇಂಡಿಯಾ. ಇಂಡಿಯಾ ಚೆನ್ನಾಗಿ ಆಡಿದ್ರು, ವೆಸ್ಟ್ ಇಂಡೀಸ್ ದೊಡ್ಡ ಕಳಪೆ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಮ್ಯಾಚ್ನಲ್ಲಿ ನಮ್ಮ ಟೀಮ್ ಇಂಡಿಯಾದ ಆಟಗಾರರು ಒಳ್ಳೆಯ ಪ್ರದರ್ಶನ ಕೊಟ್ಟರು, ರವಿಚಂದ್ರನ್ ಅಶ್ವಿನ್ ಮತ್ತು ಯಶಸ್ವಿ ಜೈಸ್ವಾಲ್. ಆದರೆ ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ ಆಗಿರೋದ್ರಿಂದ ಗರಂ ಆಗಿದ್ದಾರೆ. ಯಾರ ಮೇಲೆ? ಇಶಾನ್ ಕಿಶನ್ ಅವರ ಮೇಲೆ ಗರಂ. ರೋಹಿತ್ ಶರ್ಮಾ, ಯಶಸ್ವಿ ಜೈಸ್ವಾಲ್ ಮತ್ತು ಅಶ್ವಿನ್ ಅವರ ಬಗ್ಗೆ ಮಾತಾಡಿದ್ದಾರೆ. ಇವರು ಕೂಡ ಗ್ರೇಟ್ ಆಗಿದ್ದು ಅಶ್ವಿನ್ ಬಗ್ಗೆ ಹೇಳದೆ ಯಶಸ್ವಿ ಜೈಸ್ವಾಲ್ ಮುಂಬರು.